ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಕ್ಷೇತ್ರದ ಜನತೆಯ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸಲು ಸರ್ಕಾರದ ಅಧಿಕಾರಿಗಳ ಗಮನ ಸೆಳೆದ ಶಾಸಕರು. ಶ್ರೀ ಟಿವಿ ವಾರ್ತೆಯಲ್ಲಿ ಬುಧವಾರದಂದು ಪ್ರಸಾರವಾದ ಶಿರಾಕ್ಕೆ ಬಾರದ ಹೇಮೆಯ ಫಲಶ್ರುತಿ ಮರುದಿನ ಗುರುವಾರದಂದು ಶಿರಾ ಕ್ಷೇತ್ರದ ಶಾಸಕರಾದ ಬಿ ಸತ್ಯನಾರಾಯಣರವರು ಶಿರಾದ ದೊಡ್ಡ ಕೆರೆಗೆ ಭೇಟಿ ನೀಡಿ ಅಲ್ಲಿನ ಬರಿದಾದ ಕೆರೆಯನ್ನು ನೋಡಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ನಮ್ಮ ಕ್ಷೇತ್ರಕ್ಕೆ ಆಗುತ್ತಿರುವ ತಾರತಮ್ಯದ ಬಗ್ಗೆ ತಿಳಿಸಿದರು. ಇದಕ್ಕೆ ಅಧಿಕಾರಿಗಳು ಸ್ಪಂದಿಸದಿದ್ದಾಗ ದೊಡ್ಡ ಕೆರೆಯ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿಯೇ ಅಹೋರಾತ್ರಿ ಧರಣಿ ಕುಳಿತರು. ಶಿರಾದ ದೊಡ್ಡ ಕೆರೆ, ಕಳ್ಳಂಬೆಳ್ಳ ಮತ್ತು ಮದಲೂರು ಕೆರೆಗಳಿಗೆ ನೀರನ್ನು ತುಂಬಿಸುವ ತನಕ ಧರಣಿ ಮುಂದುವರಿಸುವುದಾಗಿ ಎಚ್ಚರಿಸಿದರು. ಶಾಸಕರ ಜೊತೆ ಕಾರ್ಯಕರ್ತರು ಹಾಗೂ ರೈತ ಮುಖಂಡರು ಜೊತೆಯಲ್ಲಿದ್ದರು. ಹದಿನೈದನೇ ತಾರೀಕು ಒಳಗಡೆ ಇಡೀ ತುಮಕೂರಿನ ವ್ಯಾಪ್ತಿಯ ಎಲ್ಲ ಜಲಾಶಯ ಕೆರೆಗಳನ್ನು ತುಂಬಿಸ್ತೀವಿ. ಏನು ಈಲ್ಡ್ ಆಗಿದ್ದೀರಿ? ನೀವು ಸರ್ಕಾರದ ಬಹಳ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಉದಾಹರಣೆ ಕುಣಿಗಲ್ ಅರ್ಧ ಕೆರೆ ಆಗಿ ನೀವು ಒಪ್ಪಿಕೊಂಡಾಗಿ ಆ ಅರ್ಧ ಕೆರೆ ನಿಲ್ಲಿಸಿ ಸಿರಾಕ್ಕೆ ಒಂದಿಷ್ಟು ಕುಡಿಯೋಕೊಡೋಣ, ಅವ್ರು ಸಹಾಯ ಬೇಡ ಬದುಕಲಿ ಅನ್ನೋ ಮಾನವೀಯತೆಯೇ ಇಲ್ಲದಂಥ ಮಹಾನ್ ಅಧಿಕಾರಿಗಳು ನಿಮ್ಮಂಥವ್ರು ಇದ್ರೆ ನಾವು ಸಾಯದೇ ಇನ್ನೇನು ಅನ್ನ ಇಲ್ಲ ಮ್ಯಾನೇಜ್ ಮಾಡ್ತೀರ ನೀವು ಅದೇ ಆಕೆಗೆ ಈಗ ಸೌಡಿ ಯಾವನೂ ಇಲ್ಲ. ನಾನೇನು ಬಾಗಿಲು ಹಾಕಿ ಬೀಗ ಹಾಕಿರೋದಕ್ಕೆ ಹನಿ ನೀರು ನಾವು ಕುಡಿಯೋದಕ್ಕೆ ಕೇಳ್ತಾ ಇದ್ದೀವಿ, ಕೊಡ್ತಾ ಇಲ್ಲ. ಇದಕ್ಕೆ ಮೇಲ್ಮೇಲ್ಟದಲ್ಲಿರ್ತಕ್ಕಂಥ ಕುಣಗಲ್ ತಾಲೂಕುಗಳ ಎರಡು ಕೆರೆಗಳು ತುಂಬಿದೆ. ಅದರಲ್ಲಿ ಈಗಾಗಲೇ ಅರ್ಧರ್ಧ ಕೆರೆಗಳು ತುಂಬಿದೆ. ನಮ್ಮ ಕೆರೆಯಲ್ಲಿ ಸಂಬಂಧಪಟ್ಟ ಹಿಮಾವತಿ ಅಧಿಕಾರಿಗಳನ್ನ ಇವಾಗ ಇಲ್ಲೇ ಕರೆಸಿ ಚೀಫ್ ಎಲ್ಲ ಬಂದು ನೋಡಿದ್ದಾರೆ. ಒಂದು ಹನಿ ನೀರಿಲ್ಲ ಅಂತ ಅವರೇ ಸಹ ನೋಡಿ ಒಪ್ಕೊಂಡಿದ್ದಾರೆ. ನಿಮ್ಮ ಮುಂದೆ ನಮ್ಮ ಹುಡುಗರು ಟಿ ವಿ ಹುಡುಗರು ತೋರಿಸ್ತಾರೆ ಕೆರೆಗಳು ನೀರಿಲ್ಲ. ಈ ಸತ್ಯವನ್ನು ಅರಿತುಕೊಂಡು ಅವರು ನೀರು ಕೊಡೋದಕ್ಕೆ ಈಗಿನ ಮಟ್ಟದಲ್ಲಿ ಹೇಳೋದಾದರೆ ನಮಗೆ ಇನ್ನು 15 ದಿವಸ ಕಳೆದರೂ ನಾವು ಕುಡಿಯೋ ನೀರಿನ ಮುಖ ನೋಡೋದಕ್ಕೂ ಆಗೋದಿಲ್ಲ ಅನ್ನೋದು ನಮಗೆಲ್ರಿಗೂ ಮನವರಿಕೆಯಾಗಿದೆ. ನಾನು ಆ ಕಾರಣಕ್ಕಾಗಿ ಇವತ್ತು ಏನು ನಾವೊಂದು ಹೋರಾಟ ಹೊರಟಿದ್ದೀವಿ, ಕುಡಿಯೋ ನೀರಿಗೆ ಬದುಕೋದಕ್ಕೆ ಉಳಿಯೋದಕ್ಕೆ ಉಸಿರಾಡೋದಕ್ಕೆ ಏನು ನಾವು ಇವತ್ತು ಈ ಹೋರಾಟ ಇದಾದರೆ 15 ದಿವಸದಿಂದ 1ನೇ ತಾರೀಕಿಂದ ಕಳೆದ 1ನೇ ತಾರೀಕಿಂದಲೂ ನಾವು ಅಲ್ಲ ಒಂದಲ್ಲ ಒಂದು ಒಂದು 1ನೇ ತಾರೀಕಿಂದ ನಾವೇನು ಹೋರಾಟ ಮಾಡ್ಕೊಂಡು ಆದರೆ ಯಾವುದೇ ಫಲ ನಮಗೆ ಸಿಕ್ಕಿಲ್ಲ. ಆ ಫಲ ಸಿಗದೆ ನಾವು ಗಿಡ ಕೆರೆ ನೀರನ್ನೇ ನಂಬಿಕೊಂಡಿದ್ವಿ. ಬೋರ್ವೆಲ್ಗಳು 1200 ಅಡಿ ಕೊರೆದು ಈ ಕೆರೆ ಮಗ್ಲಲ್ಲೇ ಈ ಏರಿ ಮಗ್ಲಲ್ಲೇ 4 ಬೋರ್ ಫೇಲ್ ಆಗಿದ್ದಾವೆ. ಮೊನ್ನೆ 1200 ಅಡಿ ಬೋರ್ ಒಂದು ಹನಿ ನೀರು ಸಿಕ್ಕಿಲ್ಲ. ಇಂಥ ದಾರುಣ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ಇಡೀ ಜನಸ್ತೋಮ ಕುಡಿಯೋ ನೀರಲ್ಲದೆ ತಡಬಡಾಯಿಸ್ತಾ ಇದ್ದಾರೆ. ನೋವಿಂದ ಸಂಕಟದಿಂದ ಭಾಳ ದೂರ ಎಲ್ಲೋ ಪಂಪು ಬೋರು ಹೊಲಗಳಲ್ಲಿ ಜಮೀನುಗಳಲ್ಲಿ ಇರ್ತಕ್ಕಂಥವ್ರಿಗೆ ಸೈಕಲಲ್ಲಿ ಮೋಟ್ರ್ ಸೈಕಲಲ್ಲಿ ನೀರೆತ್ಕೊಂಬಂದು ಕಾರುಗಳಲ್ಲಿ ಇಟ್ಕೊಂಬಂದು ಜನ ನೀರು ಕುಡಿಯೋ ಅಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾನು ಇವತ್ತು ಒಂದು ಸಂಪೂರ್ಣ ಜನಕ್ಕೋಸ್ಕರ ಶಾಸಕನನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನನ್ನ ಪ್ರಾಣ ಕೊಡೋದಕ್ಕಿದ್ದವರು ನನ್ನ ಜೀವ ಕೊಡೋದಕ್ಕಿದ್ದಾರೆ. ನಾನು ನೀವು ಇವತ್ತು ರಾತ್ರಿಯಿಂದಲೇ ನಮ್ಮ ಕಡೆಗೆ ನೀರು ಹರಿಸ್ತೇವೆ, ಹೆಚ್ಚಿನ ಮಟ್ಟದಲ್ಲಿ ಹರಿಸದೇ ಇದ್ದರೆ ನಾವು ಈ ಜಾಗ ಬಿಟ್ಟು ಬಂದೋಣ. ನಾಡಿದ್ರಿಂದ 1ನೇ ತಾರೀಕು ಸಾಯಂಕಾಲದಿಂದ ನಾವು ಅಲ್ಲಿವರೆಗೆ ಇದೇ ಏನು ಸಿರಾಕೋಟೆ ಕೆರೆ ಪಕ್ಕದ ಕೆರೆ ಹತ್ರ ಇರತಕ್ಕಂಥ ಕೋಟೆ ಪಂಪ್ ಹೌಸ್ ಮನಕೊಳ್ತೀವಿ, ಧರಣಿ ಮನಕೊಳ್ತೀವಿ.
ನಾವು ನಾಳೆ 12:00 ಮೇಲೆ ಚಾನಲ್ಗೆ ಬಂದು ಚಾನಲ್ ಹತ್ರ ನಮ್ಮ ಆಕ್ಷನ್ ಏನು ಮಾಡಬೇಕು ಅದು ಕೈಗೆ ಬಿಟ್ಟಿದ್ವಿ, ನಮಗೆ ಬಿಟ್ಟಿದ್ದಾನೆ, ಇಲ್ಲಿರೋ ಜನಕ್ಕೆ ಬಿಟ್ಟಿದ್ದಾನೆ, ಜನಕ್ಕೆ ಬಿಟ್ಟಿದ್ವಿ, ಜನಕ್ಕೆ ಬಿಡ್ತೀವಿ. ಅಪ್ಪ ನಮಗೆ ಶಾಸಕ ಸ್ಥಾನ ಬೇಡ, ನಿಮ್ಮ ನೀರು ಬೇಡ, ನಿಮ್ಮ ಸುದ್ದಿನ ಬೇಡ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ರಾಜೀನಾಮೆ ಪತ್ರ ಬರೆದು ಅಲ್ಲಿ ಇಟ್ಬಿಟ್ಟು ಸಮಯ ಕೊಟ್ಟಿಲ್ಲ, ಮನೆಗೆ ಹೋಗಿ ಕೊಟ್ಟು ಬಂದು ನಾನು ರಾಜೀನಾಮೆ ತ್ಯಾಗ ಮಾಡಿ. ಇವತ್ತು ಸಿರಾ ದೊಡ್ಡಕೆರೆ ಪಂಪ್ ಹೌಸ್ ಹತ್ರ ಹೇಳಿ ನಮ್ಮ ಸಿರಾದ ಜನಪ್ರಿಯ ಶಾಸಕರು ನಮ್ಮ ಸಿರಾ ಕೆರೆಗೆ ನೀರು ಬರೋವರೆಗೂ ಇಲ್ಲಿಂದ ನಾನು ಅಲ್ಲಾಡಲ್ಲ ಅಂತೇಳಿ ಅಗೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ವಿಚಾರಿಸೋಣ ಏನಾಗಿದೆ ಅಂತ. ಸರ್ ಹೇಳಿ ಸರ್, ಏನು ಪ್ರಾಬ್ಲಮ್ ಆಗಿದೆ ಹೇಗೆ? ತಮಗೆಲ್ಲ ಗೊತ್ತಿದ್ದಾಗೆ ಸಿರಾ ಕುಡಿಯೋ ನೀರಿಗೆ ಬಹಳ ಅದು ಉದ್ದ ಹೇಳೋಕ್ಕಾಗಲ್ಲ ಅಷ್ಟು ತೊಂದರೆ ಅನುಭವಿಸ್ತಾ ಇದ್ವಿ ಪ್ರತಿ ದಿವಸ ಪ್ರತಿ ದಿವಸ. ಅದರಲ್ಲೂ ನಮ್ಮ ಹೆಣ್ಮಕ್ಳು ತಾಯಂದಿರು ಇದ್ದಾರಲ್ಲ, ಅವರ ನೋವನ್ನು ನಾವು ನೋಡೋಕ್ಕಾಗ್ತಾ ಇಲ್ಲ. ಹಾಗಾಗಿಯೇ ಇಲ್ಲಿಂದ ಏನೇನ ಮಾಡಿ ಹೇಮಾವತಿ ನೀರನ್ನು ಸಿರಾ ಕೆರೆ ಕುಡಿಯೋ ನೀರಿಗೋಸ್ಕರ ಬಿಡಿಸ್ಕೊಳ್ಳೋಕ್ಕೆ ಕೆರೆ ಅಚ್ಚುಕಟ್ಟನ್ನು ರದ್ದುಪಡಿಸಿ ಕೆರೆ ಅಚ್ಚುಕಟ್ಟು ಸುತ್ತ ಕೆರೆ ಆಶ್ರಯದ ಭೂಮಿಯನ್ನು ಕಿತ್ತು ಒಣಭೂಮಿಗೆ ಕನ್ವರ್ಟ್ ಮಾಡಿಕೊಂಡು ನೀರನ್ನು ಸ್ಟಾಕ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಈಗ ಹೆಂಗೋ ಮಳೆ ಹೇಮಾವತಿ ಇಷ್ಟೋ ಅಷ್ಟೋ ಅದೇ ಅಷ್ಟೋ ಒಟ್ಟಾರೆ ಇದುವರೆಗೆ ಹೆಂಗೋ ಒಂದಿಷ್ಟು ಕುಡ್ಕೊಂಡು ಅದು ಕೆಂಪಾದ ಧೂಳಿನ ಮಣ್ಣಿನಿಂದ ಕೆಸರಿನಿಂದ ಕೂಡಿದ ನೀರು ಅಂಥದನ್ನು ಫಿಲ್ಟರ್ ಮಾಡಿಕೊಂಡು ಕುಡ್ಕೊಂಡು ಬದುಕಿದೆ. ಈ ಸಾರಿ ದುರದೃಷ್ಟ ಮಳೆ ಬರಲಿಲ್ಲ. ಮೊದಲನೇದಾಗಿ ಭೂಮಿ ನೆನೀತಾ ಇತ್ತು, ನೀರು ಹರಿದಿತ್ತಾ ಇತ್ತು ಸ್ವಲ್ಪ. ಈ ಸಾರಿ ಹನಿ ನೀರು ನಮ್ಮ ತಾಲೂಕಲ್ಲಿ ನಮ್ಮ ಏರಿಯಾದಲ್ಲಿ ಬಂದಿಲ್ಲ ಹೇಮಾವತಿ ವಲಯದಲ್ಲಿ. ಹಾಗಾಗಿ ನೀರಿಲ್ಲದೇ ನಮಗೆ ಹೇಮಾವತಿ ನೀರನ್ನು ಹಂಚಿಕೆ ಮಾಡಬೇಕು ಅಂತ ವಿಧಾನಸೌಧದಲ್ಲಿ ನಮ್ಮ ಸಚಿವರಾದಂಥ ಎಚ್ ಡಿ ರೇವಣ್ಣನವರ ಸಮ್ಮುಖದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ಆಯಿತು. ಹುಲಿರುದುರ್ಗ ಕುಣಿಗಲ್ ತಾಲೂಕಿನವು ಗುಬ್ಬಿ ತಾಲೂಕು, ಸಿರಾ ತಾಲೂಕು, ತುಮಕೂರು ತಾಲೂಕು, ತುರುವೇಕೆರೆ ತಾಲೂಕು, ಈ ತಿಪ್ಟೂರು ಈ ಕಡೆ ಎಲ್ಲ ನೀರು ಕುಡಿಯೋ ನೀರಿಗೆ ಕೊಡೋದು ಒಂದು ತೀರ್ಮಾನಗಳಾಗಿ ಅದರಂತೆ ನೀರನ್ನು ಸಹ ಒಂದು ಸ್ವಲ್ಪ ಅವು ಲಭ್ಯ ಇದ್ದಷ್ಟನ್ನು ತಗೊಂಬಂದು ನಾವು ಕುಡಿದ್ವಿ. ನೀವು ಈ ಮುಂಚೆ ಒಂದ್ಸಲ ಹೋಗಿ ಚಾಲನೆ ಮಾಡಿ ಬಂದಿದ್ರಿ ಅಲ್ಲಿ? ಹೋಗಿ ಬಂದು ಚಾನಲ್ ಹತ್ರ ಹೋಗಿ ನೀರು ಎತ್ತಿಬಿಟ್ಟು ಪೂಜೆ ಮಾಡಿಸಿ ಬಂದಿದ್ದೆ. ಅದಾದಮೇಲೆ ಬರ್ತಾ ತೋರಿಸಿದ್ರು ನೀರು, ಅಲ್ಲೇ ಅಧಿಕಾರಿಗಳು ನೌಕರರು ಅಷ್ಟು ಗಮನ ಕೊಡದೆ ಡೈಲಿ ದಿನೇ ನೀರನ್ನು ಕಡುತ್ತಾ ಕಮ್ಮಿ ಆಗೋಯಿತು. ನೀರೇ ಬರೋದಂತಹ ಮಟ್ಟಕ್ಕೆ ಚಾನಲ್ನಲ್ಲಿ ನಮಗೆ ವ್ಯವಸ್ಥೆ ಆಯಿತು. ಆ ವ್ಯವಸ್ಥೆ ನೋಡಿದ್ವಿ, ಕೆರೆಗೆ ಇದ್ದ ಹನಿ ನೀರು ಅಕ್ಕಿ ಕುಡಿಯೋದಕ್ಕೂ ಇಲ್ದಂಗೆ ಒಣಗೋಯಿತು. ಒಣಗೋದ್ಮೇಲೆ ನಾವೇನು ಮಾಡಬೇಕು? ಹೋಗಿ ಕೇಳಿದ್ವಿ, ಹೇಳಿದ್ವಿ, ಮಾಡಿದ್ವಿ. ನಿಮ್ಗೆ ಎಲ್ಲರೂ ನಿಮ್ಗೆ ಯಾಕೆ ಕೆರೆ ತುಂಬಿಸ್ತೀವಿ? ಕೆರೆ ಹೇಮಾವತಿ ಹಳ್ಳ ಸಮುದ್ರಕ್ಕೆ ಹೋಗುತ್ತೆ ಅದು, ಪಾಪ ನಮ್ಮ ಜನಕ್ಕೆ ತಿಳುವಳಿಕೆ ಇಲ್ಲದರು. ಹೇಮಾವತಿ ನದಿ ನೀರು ಹೇಮಾವತಿಯಿಂದ ಸಮುದ್ರಕ್ಕೆ ಎಲ್ಲಿಗೆ ಹೋಗಬೇಕು, ಹೆಂಗೆ ಹೋಗಬೇಕು, ಯಾಕೆ ಹೋಗುತ್ತೆ ಅನ್ನೋ ಪರಿಜ್ಞಾನ ದೂರದೃಷ್ಟಿ ಇಲ್ಲ. ಆ ವಿಚಾರವನ್ನು ಒಪ್ಪಿಸ್ಕೊಂಡು ಇನ್ನೋಸೆಂಟ್ ಪೀಪಲ್ನ ನಮ್ಮ ರಾಜಕಾರಣಿಗಳು, ನಮ್ಮ ವಿರೋಧಿ ರಾಜಕಾರಣಿಗಳು ದುರುಪಯೋಗ ಪಡಿಸ್ಕೊಂಡು ಸಿರಾಕ್ ನೀರು ಕೊಡಿಸೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಸಂಬಂಧಪಟ್ಟ ಜಿಲ್ಲೆಯ ರಾಜಕಾರಣದ ಒಂದು ಕಾಂಗ್ರೆಸ್ ಹಿಡಿತ ಏನಿದೆ ಅದನ್ನೇ ಉಪಯೋಗಿಸ್ಕೊಂಡು ಅದನ್ನೇ ದೊಡ್ಡದು ಮಾಡಿಕೊಂಡು ಅದರೊಳಗಡೆ ನಮಗೆ ಅಕ್ಚುಲಿ ನೀರಿಲ್ದಂಗೆ ಮಾಡಿಬಿಟ್ರು. ಇದು ಮದಲೂರು ಕೆರೆ ಹತ್ರ ರೈತರು ರಕ್ತದಲ್ಲಿ ಲೆಟ್ರು ಬರೆದಿದ್ರು ಅಂತ ಹೇಳಿದ್ರಲ್ಲ, ಅದು ನಮ್ಮ ರೈತರೇ, ನನ್ನ ಸಹಪಾಠಿಗಳು, ದಯವಿಟ್ಟು ಯಾರು ಮಾತಾಡಬೇಡಿ. ನನ್ನ ಜೊತೆಗೆ ನನ್ನ ಸ್ನೇಹಿತರೆ, ನಮ್ಮ ಹುಡುಗರೆ, ನನ್ನ ಜೊತೆ ಕೆಲಸ ಮಾಡಿದಂಥ ಹುಡುಗರೇನೆ, ರೈತದಲ್ಲಿ ನಾವು ಮದಲೂರು ಕೆರೆಗೆ ನೀರು ಕುಡಿದಿದ್ದರೆ ನಾವು ಕ್ರಮ ಮುಷ್ಕರದ ಧರಣಿ ಕೂತ್ಕೋಬೇಕಾಗುತ್ತೆ ಏನೋ ಬರ್ಕೊಂಡು. ಅವು ನೋವು, ಅದು ನಮ್ಮ ಪರವಾಗಿ ಇದ್ದವರು ಅಂತೂ ನಾವು ನೀರು ಬಿಡಬೇಕು ಅಂತ ಜನ ಆಯ್ಕೆ ಮಾಡಿದ್ದಾರೆ. ನೀರು ಕೊಡೋ ಕೆಲಸದಲ್ಲಿ ನಾವು ನಿರತರಾಗಿದ್ದೇವೆ, ನೀರು ಕೊಡೋಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ನೋವಿಗೆ ಸರ್ಕಾರದ ವಿರುದ್ಧ ಅವರು ರಕ್ತದಲ್ಲಿ ಪತ್ರ ಬರೆದರು. ಅದು ಪತ್ರಿಕೆಯಲ್ಲೂ ಬಂತು, ನಾನು ನೋಡಿದೆ. ಹಾಗಾಗಿ
ಅಷ್ಟಾದಮೇಲೆ ಪುನಃ ನೀರಿನ ಬಗ್ಗೆ ಅದಾದ ಒಂದು ಎರಡು ಮೂರು ದಿವಸ ಆದ್ರೂ ನೀರು ಮಾಮೂಲಿ ಸುಮ್ಮನೆ ಶೋಗೆ ನೀರು ಹೋಗ್ತಾ ಇದ್ದಾವೆ ಅಂತ ನೋಡೋದಕ್ಕೆ ಕಾಣೋ ರೀತಿಯಲ್ಲಿ ನೀರು ಬಿಟ್ಟರೆ ವಿನಃ ಕೆರೆ ಕಟ್ಟೆಗಳು ತುಂಬೋ ರೀತಿಯಲ್ಲಿ ನೀರಿಲ್ಲ. ನೂರಾರು ಪಿಕಪ್ಗಳು, ಗುಂಡಿಗಳು, ಹಳ್ಳಗಳು ಎಲ್ಲ ಮಾಡ್ಕೊಂಬಿಟ್ಟವು. ಆ್ಯಕ್ಚುಲಿ ಹೇಮಾವತಿ ನೀರನ್ನ ಬಿಟ್ಟಿದಾರಲ್ವಾ ಸರ್, ಅಂದರೆ ಹೋಗ್ತಾ ಇದೆ ಅಲ್ವಾ? ಅದೇ ನಾವು ಕಳ್ಳಂಬೆಳ ತುಂಬಿಸ್ಕೊಂಡ್ರೆ ಹನಿ ನೀರು ಮಳೆ ಬಂದಿಲ್ಲ ತುಂಬಿಸ್. ಈಗ ನಮ್ಮ ತಾಲೂಕಲ್ಲಿ ನಿಂತಿರೋ ಒಂದೇ ಒಂದು ಕೆರೆ ಹೇಮಾವತಿ ನೀರಿಂದ, ಅದು ಕಳ್ಳಂಬೆಳ ಸ್ವಲ್ಪ ಮುಕ್ಕಾಲು ಭಾಗ ಇಲ್ಲ ಅರ್ಧ ಭಾಗ, ಅರ್ಧ ಭಾಗ ಕೆರೆ ನೀರು ಪೂರ್ಣ ಹೇಮಾವತಿದೆ. ನಾವು ಒಪ್ಕೊಳ್ಳೇಬೇಕು, ಸತ್ಯ, ದಟ್ ಈಸ್ ಟ್ರೂತ್. ಹಾಗಾಗಿ ನೀರು ಬರ್ತಾ ಇದ್ದು ಮಾಮೂಲಿ ಬರ್ತವೆ. ಇನ್ನೂ ಒಂದು ತಿಂಗಳು ಮಳೆ ಕಾಲ ಇದೆ, ಒಂದು ಒಂದೂವರೆ ತಿಂಗಳು, ಅಷ್ಟರೊಳಗೆ ನಾವೇನೋ ಮಾಡ್ಕೊಂಡು ತುಂಬಿಸ್ಕೋಬಹುದು ಅನ್ನೋ ನಂಬಿಕೆ ನಮಗಿತ್ತು. ಖಂಡಿತವಾಗ್ಲೂ ನಮ್ಮ ಸಿರಾ ಜನತೆಗೆ ನಿರಾಸೆ ಮಾಡಲ್ಲ, ತುಂಬಿಸ್ತೀರಾ, ತುಂಬಿಸ್ತೀವಿ ಅನ್ನೋ ಭಾವನೆ ಇತ್ತು. ಆದರೆ ನಿನ್ನೆ ಮೊನ್ನೆ ನೋಡಿದಾಗ ನೀರೇ ಇಲ್ಲ, ನಮ್ಮ ಕೆರೆಗೆ ನೀರೇ ತಲುಪೋದಿಲ್ವೇನೋ ಅನ್ನೋ ಮಟ್ಟಕ್ಕೆ ನಾವು ತೀರ್ಮಾನಕ್ಕೆ ಬರಬೇಕಾಯ್ತು. ಹಾಗೆ ಸಂಜೆ ಇವರು ನಮ್ಮ ಹೇಮಾವತಿಯ ಇಂಜಿನಿಯರ್ ಬಂದಿದ್ರು, ಅವರು ಏನು ಯಾವ ರೀತಿ ಇದು ಹೇಳಿದ್ರು ಸರ್? ಅವರು ಅವರು ಬಂದಿದ್ದವರು, ಅವ್ರಿಗೆ 75 ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದೀವಿ. ಈ ನಾವು ಮುಂದಿನ 1ನೇ ತಾರೀಕು ಒಳಗಡೆ 150 ಕ್ಯೂಸೆಕ್ಸ್ ರೈಸ್ ಮಾಡಿ 5ನೇ ತಾರೀಕಿನ ನಂತರ ನಿಮಗೆ ಪೂರ್ಣ ನೀರು ಬಿಟ್ಟು ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿ ಖಾಲಿ ಕೆರೆ, ಒಂದು ಹನಿ ನೀರಿಲ್ಲ. ಇಲ್ಲಿಂದ 10ನೇ ತಾರೀಕು 12 ಆಗ್ಬೋದು ಇವಾಗ ಹೇಳಿದ ಹಾಗೆ. ಈಗ ಒಂದು ತಿಂಗಳು ಅಂದರು, ಒಂದು ಮುಕ್ಕಾಲು ತಿಂಗಳು, 2 ತಿಂಗಳು ಆಗ್ತಾ ಬಂತು, 2 ತಿಂಗಳಾಗಿ. ಹಿಂಗೆ ಒಂದು ತಿಂಗಳು ಕಳೆದ್ರೆ ನಮ್ಗತಿ ಏನು? ನಾವು ಸತ್ತಾಗೆ ಅಲ್ಲ, ನಿಜವಾಗೂ ಸತ್ತಾಗೇನೆ ಸಾಯ್ತೀವಿ. ಸಾಯೋದರಲ್ಲಿ ನೀರು, ಯಾಕೆಂದರೆ ಎಲ್ಲೂ ಭೂಮಿಗೆ ನೀರಿಲ್ಲ, ಹಳ್ಳ ಕೆರೆ ಕಟ್ಟೆ ಇಲ್ಲ, ಕೆರೆಗಳಲ್ಲಿ ನೀರಿಲ್ಲ, ಎಲ್ಲೂ ಇಲ್ಲ ನೀರು. ನೀರಿಲ್ಲದೆ ಏನು ಮಾಡಬೇಕು? ಪ್ರತಿಯೊಬ್ಬ ವ್ಯಕ್ತಿಗೂ ನೀರು ಅವಶ್ಯಕತೆ ಇದ್ದೇ ಇದೆ. ಬೋರ್ಗಳಲ್ಲಿ ನೀರಿಲ್ಲ, 1200 ಅಡಿಗೆ ಬರೆದ್ರು ಬೋರಲ್ಲಿ ನೀರು ಸಿಗ್ತಾ ಇಲ್ಲ, ನೀರಿಲ್ಲ, ಅದಕ್ಕೆ ಆ ಕಾರಣ ವೇಸ್ಟ್. ಈ ರೀತಿಯ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಕೆರೆಗೆ ಬಂದು ಧರಣಿ ಕೂತಿದ್ದೀನಿ. ಸರ್ಕಾರದ ಕಣ್ಣು ತೇರಿಸೋದಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ. ಬಹುಶಃ ಈ ಗೊಂದಲದ ಸಂಕೀರ್ಣ ರಾಜಕಾರಣ ಏನಿದೆ ರಾಜ್ಯ ಮಟ್ಟದಲ್ಲಿ, 28-30 ನಾವು, ನಮ್ಮವರು ಎಷ್ಟು ಇದ್ದಾರೆ ಜಾಸ್ತಿ ಇದ್ದಾರೆ, ಅವರ ಒತ್ತಡ ಜಾಸ್ತಿ ಆಗಿ ಅವರ ಒತ್ತಡಕ್ಕೆ ಮಣಿದು ಈ ನಮ್ಮ ಗುಂಪು, ನಮ್ಮ ಪಕ್ಷದ ಗುಂಪು ಅದೇನಾಗಿದೆ, ಸ್ವಲ್ಪ ಕಣ್ಣು ಮುಚ್ಚಿಕೊಂಡಿದೆ ಅಂತ ನನಗೆ ಅನಿಸಿ ಈ ಕಾರಣಕ್ಕೆ ಅವರು ಇತ್ತ ಕಡೆ ಹೆಚ್ಚು ಒತ್ತು ಕೊಡೋದಕ್ಕೆ ಪ್ರಯತ್ನ ಕಷ್ಟ ಆಗಿದೆ, ಆಗುತ್ತೆ. ನಾನೂ ಸಹ ಇವಾಗ ಅದೇ ಸರ್ಕಾರದಲ್ಲಿ ಕಷ್ಟ ಆಗುತ್ತೆ. ಆದರೆ ಅದನ್ನು ಎದ್ದು ಅದ್ದು ಮೀರಿ ಅದನ್ನು ಅದರ ಎತ್ತರಕ್ಕೆ ಎದ್ದು ಮಾಡಬೇಕಾದಂಥ ಕುಡಿಯೋ ನೀರಿನ ಕೆಲಸ, ಮನುಷ್ಯನ ಉಳಿಸ್ಕೊಳ್ಳೋ ಕೆಲಸ, ಈ ಕೆಲಸ ಸಮರ್ಪಕವಾಗಿ ಆಗಲಿಲ್ಲ. ಹಾಗಾಗಿ ಇವತ್ತು ಕೆರೆಗೆ ನೀರಿಲ್ಲ, ನಾನು ಬಂದು ಇಲ್ಲಿ ಮಲಗಿದ್ದೀನಿ. ಅಥವಾ ಭೂಮಿನೆಲ್ಲ ಅಂತರ್ಜಲನೂ ಬತ್ತಿ ಹೋಗಿದೆ, ನೀರು ಬೇಕು ನಮಗೆ. ಅಂದರೆ ಈಗ ಹೇಮಾವತಿಯಲ್ಲಿ ನೀರಿದೆ ಬಟ್ ಇಲ್ಲಿ ಬಿಡ್ತಾ ಇಲ್ಲ. ಉದ್ದೇಶವಾಗಿ ಹೇಮಾವತಿ ತುಂಬಿ ಜನಗಳಿಗೆ ಅದೇ ಭಾವನೆ ಬಂದಿರೋದು, ಹೇಮಾವತಿ ನೀರು ಸಮುದ್ರಕ್ಕೆ ಬಿಡ್ತಾ ಅವರಂತೆ, ತಮಿಳ್ನಾಡಿಗೂ ಬಿಡ್ತಾ ಇದ್ದಾರೆ. ಪೆಟ್ಟಿಗೆ ಅಂಗಡಿ ಹಳ್ಳಿಗಾಡಿನ ಶೆಡ್ ಹೋಟೆಲ್ಗಳು ಎಲ್ಲೇ ಹೋಗಲಿ ಸತ್ನಾರಾಯಣ ಪಂ ಕೈಲಿ ಆಗಿಲ್ಲ ನೀರು ಬಿಡೋ ಅನ್ನೋ ಮಟ್ಟಕ್ಕೆ ಮಾತಾಡ್ತಿದ್ದಾರೆ, ಅದು ಬೇರೆ ಪ್ರಶ್ನೆ. ಅದಾಗಲಿ, ಅದು ಚಿಂತೆ ಇಲ್ಲ, ನನಗೆ ರಾಜಕೀಯದ ಅವಶ್ಯಕತೆಯೂ ಇಲ್ಲ. ತೀರಾ ಬೇಕಿಲ್ಲ ಅಂದರೆ ಈಗಲೇ ನಾನು ರಾಜೀನಾಮೆ ಕೊಟ್ಟು ಮನೆಗೋಗೋದಕ್ಕೂ ತಯಾರಿದ್ದೀನಿ. ನನಗೆ ರಾಜಕಾರಣ ಬೇಕಿಲ್ಲ, ರಾಜಕಾರಣಕ್ಕೋಸ್ಕರ ಬಂದಿಲ್ಲ, ನಾನು ಹೊಟ್ಟೆ ಒರೆಯೋಕ್ಕೆ ಬಂದಿಲ್ಲ, ಅದೃಷ್ಟವಶಾತ್ ಬಂದಿದ್ದೀನಿ. ದುರ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ವಾತಾವರಣದಲ್ಲಿ ಈ ಪರಿಸ್ಥಿತಿ ಇವತ್ತು ನಾವು ಬಂದು ನಿಂತಿದ್ದೀವಿ. ನೀರಿಲ್ಲ, ನೀರು ಬರೋವರೆಗೆ ನಾನು ಅಧಿಕಾರದಲ್ಲಿ ಇರಲಿ ಬಿಡಲಿ, ಈ ಹೋರಾಟ ಯಾರೇ ಮಾಡಲಿ ಬಿಡಲಿ, ಅವ್ರ ಜೊತೆಗೆ ಇರ್ತೀನಿ, ಅವ್ರ ಜೊತೆಗೆ ಸಾಯ್ತೀನಿ. ಅಂದಾಜು ಎಷ್ಟು ದಿನ ಆಗ್ಬೋದು ಸರ್ ನೀರು ಈಗ ತುಂಬಿಸ್ತಾರಂತ? ಅಂತ ಹೇಳಿ ಹೋಗಿದ್ದಾರೆ. ಈಗ ಚೀಫ್ ಇಂಜಿನಿಯರ್ ಬಂದಿದ್ದರು, ಹೇಮಂತ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಯಾರು 5-6 ಜನ ಇಂಜಿನಿಯರ್ಗಳು ಬಂದರು. ಪಾಪ ಅವ್ರ ಪರಿಚಯನೂ ಇಲ್ಲ, ಅವ್ರ ಪರ್ಸನಲ್ ವಿಶ್ವಾಸನೂ ನನಗಿಲ್ಲ, ನಾನು ಅಂಥವೇನು ಇಟ್ಕೊಂಡಿಲ್ಲ. ಯಾಕೆ ನಾನೇನು ಕಳ್ಳತನ ಮಾಡಬೇಕಾಗಿಲ್ಲ, ಅವರಿಂದ ಏನು ಹೊಡಿಬೇಕಾಗಿಲ್ಲ, ನೀರು ಕದಿಬೇಕಾಗಿಲ್ಲ, ದುಡ್ಡು ಕದಿಬೇಕಾಗಿಲ್ಲ. ಅಂದರೆ ಇದು ಎಷ್ಟು ದಿನ ಮಾಡ್ತೀರಾ ಸರ್? ಅಂದರೆ ಈಗ ಅಹೋರಾತ್ರಿ ಇವತ್ತೊಂದಿನ ಮಾಡ್ತೀರಾ ಇಲ್ಲ ನಾನು ತುಂಬೋವರೆಗೂ ಮಾಡ್ತೀರಾ? ಕೆರೆ ಬರುವ ತುಂಬೋವರೆಗೆ, ಕೆರೆ ತುಂಬೋವರೆಗೂ ಅಹೋರಾತ್ರಿ ಮಾಡ್ತೀರಾ, ಇಲ್ಲೇ ಇರ್ತೀರಾ? ಮತ್ತೆ ಇದು ಇದನ್ನು ಎಕ್ಸ್ಟೆನ್ಷನ್ ಮಾಡೋದ್ರೆ
ನಮ್ಮ ಮುನ್ಸಿಪಾಲ್ಟಿ ಮಾಡ್ಬೋದು. ನಮ್ಮ ಚಾನಲ ನೀರು ಎಲ್ಲಿ ಸ್ಟಾರ್ಟ್ ಆಗುತ್ತೆ, ನಮ್ಮ ಹೇಮಾವತಿ ಕಾಲುವೆ ಇದೆಯಲ್ಲ, ಕಾಲುವೆಯಿಂದ ಓಪನ್ ಇದೆಯಲ್ಲ, ಅಲ್ಲಿಗೂ ಹೋಗ್ತೀವಿ. ಹೆಂಗೆಂಗೆ ಬೇಕೋ ಸಮಯ ಸಂದರ್ಭ ಎಲ್ಲ ಕಡೆ ನಮ್ಮ ಅಹವಾಲು ನಮ್ಮ ರೆಡಿ ಸುಹಾಸ್. ಓಕೆ ಸರ್, ಸಿರಾ ಒಂದು ಕೆರೆನಾ ಇಲ್ಲ ನಮ್ಮ ಸಿರಾ ತಾಲೂಕಲ್ಲಿರೋ ಎಲ್ಲ ಕೆರೆನೂ ನೀರು ತುಂಬುತ್ತೆ? ಕಮಿಟ್ ಆಗಿರೋದೇ ಸರ್ಕಾರ, ಹಿಂದಿನ ಸರ್ಕಾರನೇ ಕಮಿಟ್ ಆಗಿದೆ. ಮೂರು ಕೆರೆ ನಮಗೆ ಇವಾಗ ಅಡಾಪ್ಟ್ ಮಾಡ್ಕೊಂಡಾಗಿದೆ, ಅಂದರೆ ಸೇರಿಸ್ಕೊಂಡಾಗಿದೆ ಅವರ ವ್ಯಾಪ್ತಿಗೆ ಕುಡಿಯೋ ನೀರಿಗೋಸ್ಕರ. ಒಂದು ಮೊದಲನೇದು ಕಳ್ಳಂಬೆಳ್ಳ, ಎರಡನೇದು ಸಿರಾ, ಮೂರನೇದು ಮೊದಲೂರು. ಮೊದಲೂರಿಗೆ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಎಷ್ಟು ಕೋಟಿಗಟ್ಟಲೆ ಹಣ ಹಾಕಿದ್ದೀವಿ ಚಾನಲ್ ಹೊಡೆದು, 60-65 ಕಿಲೋಮೀಟರ್ ಚಾನಲ್ ಹೊಡೆದು ಅವಕ್ಕೆ ರಿವಿಟ್ಮೆಂಟ್ ಮಾಡಿ ಸಿಮೆಂಟು ಗೋಡೆ ಮಾಡಿ ನಿರ್ಮಾಣ ಮಾಡಿ ನೀರು ಒಂದು ಸಾರಿ ಅದೃಷ್ಟವಶಾತ್ ಕೆರೆ ಬಾಗಿಲಿಗೂ ಹೋಗಿ ಬಂತು, ನೀರು ಬರಲಿಲ್ಲ. ಹಾಗಾಗಿ ಇಟ್ ಈಸ್ ಮೈ ಅವರ್ ಕಮಿಟ್ಮೆಂಟ್. ಹಿಂದಿನ ಸರ್ಕಾರ ಕಮಿಟ್ಮೆಂಟ್ ಆಯಿತು ಅಂತಂದಾಗ ಇವತ್ತಿನ ನಮ್ಮದೂ ಅದು ಕಮಿಟ್ಮೆಂಟ್ ಕಂಟಿನ್ಯೂಸ್ ವಿತ್ ಚೇಂಜ್ ಆಫ್ ಗೌರ್ಮೆಂಟ್ ಆಲ್ಸೋ. ಹಾಗಾಗಿ ಸೀರಾ, ಕಳ್ಳಂಬೆಳ್ಳ, ಮದ್ಲೂರು ಮೂರು ಕೆರೆ ವ್ಯಾಪ್ತಿನೂ ನಮಗೆ ಬರುತ್ತೆ. ಮೂರು ಕೆರೆ ವ್ಯಾಪ್ತಿ ಜನನೂ ಈ ಕ್ಷೇತ್ರದವರೇ. ಮೂರು ಕೆರೆ ಜನಕ್ಕೆ ನೀರು ಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತಿನ ಸರ್ಕಾರದ್ದು, ಇವತ್ತಿನ ಶಾಸಕನಾಗಿ ನನ್ನದು ವೈಯಕ್ತಿಕ ಜವಾಬ್ದಾರಿ. ಇವೆಲ್ಲ ಸೇರಿ ನಾವು ಹೋರಾಟ ಮಾಡೋದು ಒಟ್ಟಿಗೆ. ನೋಡೋದಲ್ಲ ವೀಕ್ಷಕರೇ, ನಮ್ಮ ಶಿರಾ ತಾಲೂಕಿನ ಮದ್ಲೂರು ಕೆರೆ ಹಾಗೂ ಕಳ್ಳಂಬೆಳ್ಳ ಸಿರಾದ ಕೆರೆ ದೊಡ್ಡಕೆರೆ ಎಲ್ಲ ತುಂಬೋವರೆಗೂ ನಾವು ಈ ಒಂದು ಹೋರಾಟನ ಮಾಡ್ತೀವಿ ಅಂತ ಹೇಳಿದ್ರು. ಹಾಗೆ ಅವರು ಸಹ ಈ ನೀರು ತರೋ ಪ್ರಯತ್ನದಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅವರಿಗೆ ಈಗ ನೀರು ತರೋದು ಇಷ್ಟ ಇಲ್ಲ. ನನ್ನ ಅವಧಿನಲ್ಲಿ ಬದಲಾದ ಸರ್ಕಾರದ ಅವಧಿನಲ್ಲಿ ನನಗೆ ಬರಬೇಕಾಗಿದ್ದ ಕೀರ್ತಿನ ಇನ್ನೊಂದು ಸರ್ಕಾರದ ಎಮ್ ಎಲ್ ಎ ಕಿತ್ಕೋತಾ ಇದ್ದಾರೆ ಅನ್ನೋದು ಒಂದು ಒಳ ಗುದಿ ಇದೆ, ಒಳ ನೋವು ಇದೆ, ಒಳ ಸಂಕಟ ಇದೆ. ಸುಮ್ಮನಿರಪ್ಪ, ಸಂಕಟ ಇದೆ. ಈ ಸಂಕಟನ ಎಕ್ಸ್ಪೋಸ್ ಮಾಡೋದಕ್ಕೆ, ನಮ್ಮ ಮೇಲೆ ಆರೋಪಗಳನ್ನು ಹೊರಿಸೋದಕ್ಕೆ, ಸತ್ಯನಾರಾಯಣ ಅವರು ಏನು ನೀರು ತರಲೇ ಇಲ್ಲ ನಾನಾಗಿದ್ದು ತಂದುಬಿಡ್ತಿದ್ದೆ ಅನ್ನೋ ಆರೋಪ ಹೊರಿಸೋದಕ್ಕೆ ಸನ್ಮಾನ್ಯ ಕಾಂಗ್ರೆಸ್ ಬಹಳ ಜನ ಮುಖಂಡರುಗಳು ಸಹ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿ ಈ ನೀರನ್ನು ಯಾರಿಗೆ ತಡೆಯೋ ಶಕ್ತಿ ಇದೆ? ಉದಾಹರಣೆಗೆ ಹೇಳಬೇಕು, ಯಾರಿಗೂ ಆಗಲ್ಲ ನೀರು ತಡೆಯೋದಕ್ಕೆ. ಕುತಂತ್ರ ಆಗ್ತಾ ಇದೆ. ತಂತ್ರ ಕುತಂತ್ರ ಮಾಡೋದಕ್ಕೆ ಶಕ್ತಿ ಇರುವಂತ 2-3 ಜನ ನಮ್ಮ ಜಿಲ್ಲೆಯ ರಾಜಕಾರಣಿಗಳನ್ನ ಈ ಒತ್ತಾಸೆ ಈಡೇರಿಸ್ಕೊಳ್ಳೋಕೆ, ನೀರು ತಡ ಬರೋದನ್ನು ನಿಲ್ಲಿಸೋದಕ್ಕೆ ಒತ್ತಾಸೆಯನ್ನು ಇಟ್ಟುಕೊಂಡು ಒಳಮನಸ್ಸಿನಲ್ಲಿ ಹೊರಮನಸ್ಸಿನಲ್ಲಿ ನಾಟಕ ಆಡ್ತಾ ಅವರು ನೇರವಾಗಿ. ಓಕೆ, ಈಗ ನಮ್ಮ ಜೊತೆ ಇನ್ನೊಬ್ಬರು ಹೋರಾಟದಲ್ಲಿರುವಂತವರು ಮಾತಾಡ್ತಾ ಇದ್ದಾರೆ, ಬನ್ನಿ ಅವರು ಕೇಳೋಣ. ಸುಧಾಕರ್ ಗೌಡ್ರ ಅವ್ರ ಹೆಸರು. ಸುಧಾಕರ್ ಗೌಡ್ರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಬನ್ನಿ ಸರ್. ಹೇಳಿ ಸರ್. ಥ್ಯಾಂಕ್ ಯು. ಈಗ ನೀರಿನ ವಿಚಾರಕ್ಕೆ ಬಂದಾಗ ಹೇಮಾವತಿ ನಾಲಾ ವಲಯದಲ್ಲಿ ನಮಗೆ ಪ್ರತಿ ವರ್ಷ ಅಕ್ಟೋಬರ್ ಅಥವಾ ನವಂಬರಲ್ಲಿ ನಮಗೆ ನೀರನ್ನು ಬಿಡ್ತಾಯಿದ್ರು. ಆದರೆ ಇವತ್ತಿನ ನಮ್ಮ ಸನ್ಮಾನ್ಯ ನಮ್ಮ ಶಾಸಕರಾದಂಥ ಸತ್ಯನಾರಾಯಣ ಸಾಹೇಬರು ಆಗಸ್ಟ್ಗಿಂತ ಮುಂಚೆನೇ ಇವತ್ತಿನ ದಿನ ನಮ್ಮ ನಾಲೆಗೆ ನೀರು ತರೋಂಥ ಪ್ರಯತ್ನ ಮಾಡಿದರು. ಅದು ಒಂದು ಭಾಗ. ಎರಡನೇ ಭಾಗ, ಆ ನಾಲೆಯಲ್ಲಿ ಬರೋಂಥ ಲಕ್ಷಾಂತರ ಜನ ರೈತರು ಏನು ಹಳ್ಳಕ್ಕೆ ಪಂಪ್ ಸೆಟ್ಗಳನ್ನ ಇಟ್ಟು ನೀರುಗಳನ್ನ ಅವ್ರ ಹೊಲಕ್ಕೆ ತುಂಬುವಂಥ ಪ್ರಯತ್ನಗಳು ಅವ್ರು ಮಾಡಿದ್ರು. ಆ ನಾಲೆಯಲ್ಲಿ ಬರೋಂಥ ನೀರುಗಳು ಬರೀ ಮೋಟ್ರ್ಗಳಿಗೆ ಸಾಕಾಗುತ್ತಿರಲಿಲ್ಲ, ಆ ಚಾನಲ್ ಮೂಲಕ ನಮ್ಮ ಕೆರೆ ತಲುಪೋದಂಥ ವ್ಯವಸ್ಥೆ ಆಗಲಿಲ್ಲ. ಆದರೆ ಇವತ್ತಿನ ದಿನ ನಮ್ಮ ಸಾಹೇಬರು, ಇವತ್ತಿನ ದಿನ ಸತ್ಯನಾರಾಯಣ ಸಾಹೇಬರು ಶಿರಾ ಕ್ಷೇತ್ರದ ಶಾಸಕರು ಇವತ್ತಿನ ದಿನ ಮೂರು ಕೆರೆಗಳನ್ನ ತುಂಬಿಸ್ತೀನಿ ಅಂತ ಪಣ ತೊಟ್ಟಿದ್ದಾರೆ, ಅಹೋರಾತ್ರಿ ಇವತ್ತಿನ ದಿನ ಧರಣಿ ಕೂತಿದ್ದಾರೆ. ಅದಕ್ಕೆ ನಮ್ಮ ಶಿರಾ ಕ್ಷೇತ್ರದ ಎಲ್ಲ ಯುವಕರು ಮತ್ತು ಶಿರಾ ಕ್ಷೇತ್ರದ ಎಲ್ಲ ಜನ ಅವ್ರ ಜೊತೆಗೆ ಇರ್ತೀವಿ. ಅದೇನೇ ಆದ್ರೂ ನೀರು ಮೂರು ಕೆರೆ ತುಂಬಿಸೋವರೆಗೂ ಈ ನಿರಾಶೆನ ನಾವು ಕೈ ಬಿಡೋದಿಲ್ಲ, ಅವ್ರಿಗೆ ಬೆಂಬಲವಾಗಿರ್ತೀವಿ. ನೀರು ತರೋದೇ ಒಂದು ದೃಷ್ಟಿ ನಮ್ಮದು ಬೆಂಗಾಡು. ಮೂರು ಕೆರೆ ತುಂಬಿಸೋವರೆಗೂ ಅವ್ರ ಕೈ ಜೋಡಿಸಿ ಅವರು ಏನು ಈ ಒಂದು ಹೋರಾಟ ಹಿಂಪ್ಕೊಂಡಿದ್ದಾರೆ ಆ ಹೋರಾಟಕ್ಕೆ ಇಡೀ ಶಿರಾ ಕ್ಷೇತ್ರದ ಜನತೆ ಅವ್ರ ಬೆಂಬಲಕ್ಕೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನಾದರೂ
ಈ ಭಾಗ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಸಿರಾಕೆರೆ ತುಂಬಾ ಎಷ್ಟು ದಿನ ಬೇಕಾಗುತ್ತೆ ಸರ್, ಅಂದ್ರೆ ನಾಳೆಯಿಂದ ಮೂಲಕ ಬರೋದು? ನಾಳೆ ಮೂಲಕ ಬರಬೇಕಾದ್ರೆ ಇವತ್ತಿನ ದಿನ ನಾವು ಇಲ್ಲಿವರೆಗೂ ಆದರೆ ಶಿರಾ ಕ್ಷೇತ್ರದ ಜನತೆಗೆ ಗೊತ್ತಿಲ್ಲ ಸತ್ಯನಾರಾಯಣ ಸಾಹೇಬ್ರು ಏನು ಮಾಡ್ತಾ ಇದ್ದಾರೆ ಅಂತ. ಸತ್ಯನಾರಾಯಣ ಸಾಹೇಬ್ರು ದಿನ ಬೆಳಗ್ಗೆ ಒಂದು ಸಾರಿ ತುಮಕೂರಿಂದ ಬರಬೇಕಾದ್ರೆ ಎಸ್ಕೇಪ್ ಗೇಟ್ ಹತ್ರ ಒಂದು ವಿಸಿಟ್, ಸಂಜೆ ಹೋಗಬೇಕಾದ್ರೆ ಒಂದು ವಿಸಿಟ್. ಅವ್ರು ಪ್ರಚಾರ ಕೈಕೊಳ್ಳಲಿಲ್ಲ, ನೀರು ಬರಬೇಕು ಅನ್ನೋದು ಒಂದೇ ಕಾರಣದಿಂದ ನಾಳೆಯಲ್ಲಿ ನಮ್ಮನ್ನು ಪ್ರತಿದಿನ ಹತ್ತು ಜನ ನಮ್ಮ ಕಾರ್ಯಕರ್ತರು ನಮ್ಮ ಯುವಕರು ನಾಳೆ ಕಾಯ್ತಾ ಇದ್ದೀವಿ, ನಾಳೆ ಕಾಯ್ತಾ ಇದ್ದೀವಿ ಬೆಳಗ್ಗೆ ಅಲ್ಲೇ ಅಡುಗೆ ಮಾಡಿದ್ರೆ. ಈಗ ಎಸ್ಕೇಪ್ ಗೇಟಲ್ಲಿ ಓಪನ್ ಮಾಡಿದ್ರೆ ಫಸ್ಟ್ ಯಾವ ಕೆರೆಗೆ ಬರುತ್ತೆ? ಅಲ್ಲಿ ಆ ಮಧ್ಯದಲ್ಲಿ 11 ಪಿಕಪ್ಗಳು, ಸಣ್ಣ ಪುಟ್ಟ ಪಿಕಪ್ಗಳು ತುಂಬಿಕೊಂಡು ಕಳ್ಳಂಬೆಳ ಕೆಳಗೆ ಬರುತ್ತೆ. ಆದರೆ ಕಳ್ಳಂಬೆಳ ಕೆರೆ ತಲುಪಿದೆ. ಕಳ್ಳಂಬೆಳ ಕೆರೆ ಈಗ 1.5 ತಿಂಗಳು ನೀರಾಗಿದೆ. ಈಗ ನಮಗೇನು ಇಂಜಿನಿಯರ್ಸ್ ನಾವು ಅಲ್ಲಿ ಹೋಗಿ ಅಲ್ಲಿ ಮಲಗಿದಾಗ ಇಲ್ಲ ನಾವು ನೀರು ಕೇಳೋಕ್ಕೆ ಹೋದಾಗ ನಾವು ಸತ್ಯನಾರಾಯಣ ಸಾಹೇಬ್ರ ಜೊತೆ ಮಾತ್ರ 5ನೇ ತಾರೀಕಿಂದ ಇದು ಸರ್ಕಾರದ ಆದೇಶ ಅಂತಲೂ ಕೂಡ ಹೇಳಿದ್ದಾರೆ. ನಾವು ಅದಕ್ಕೋಸ್ಕರ ಈ ತಾಳ್ಮೆಗಿದ್ದೀವಿ. ಜನ ಇಲ್ಲಿ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆ ಆರೋಪಗಳಿಗೆ ಉತ್ತರನ 3 ಕೆರೆ ತುಂಬಿಸಿ ಆಮೇಲಿಂದ ಉತ್ತರ ಕೊಡ್ತಾ ಇದ್ದೀವಿ, ಕೊಡ್ತೀವಿ ಅದನ್ನು, ಕೊಡ್ತೀವಿ ಅದನ್ನು. ಇನ್ನು 1.5 ತಿಂಗಳು ಕಳ್ಳಂಬೆಳ ಕೆರೆ ಆಗಿದೆ. ಈಗ ಆಲ್ರೆಡಿ ತುಂಬಿದೆಯಾ? ತುಂಬಿಲ್ಲ, 1.5 ತಿಂಗಳು ಅಷ್ಟು ನೀರು ಬಂದಿದೆ, ಬಂದಿದೆ, ತುಂಬಿಸಿದ್ದೀವಿ. ಅಲ್ಲಿ ನೀರ್ಗಂಟಿ ಕೆಲಸ ಸತ್ಯನಾರಾಯಣ ಸಾಹೇಬ್ರು ಮಾಡಿದ್ದಾರೆ, ಶಾಸಕರಾಗಿಲ್ಲ ಅವರು, ನೀರ್ಗಂಟಿ ಕೆಲಸ ಮಾಡಿದ್ದಾರೆ ಅಲ್ಲಿ ಕೂತ್ಕೊಂಡಲ್ಲಿ. ಅದನ್ನು ಜನ ನಮ್ಮ ತಾಲೂಕಿನ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಅಲ್ಲಿ ಕೂತ್ಕೊಂಡು ರಾತ್ರಿ 12-1-2 ಗಂಟೆ ಅವರು ಕೂತ್ಕೊಂಡು ನೀರ್ಗಂಟಿ ಕೆಲಸ ಮಾಡಿದ್ದಾರೆ. ಬೇರೆ ಯಾವ ಇಲ್ಲಿ ಆಯ್ಕೆ ಆದಂಥ ಯಾವೊಬ್ಬ ಶಾಸಕನೂ ಆ ಕೆಲಸ ಮಾಡಿಲ್ಲ ಅಂತ ನಾನು ಎದೆ ಮುಟ್ಕೊಂಡು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ಈಗ ಹೇಮಾವತಿಯಲ್ಲಿ ನೀರಿದೆ, ಎಷ್ಟಿರ್ಬೋದು ಸರ್ ಅಂದಾಜು? ಹೇಮಾವತಿ ಈಗ ತುಂಬಿದೆ, ಓವರ್ಫ್ಲೋ ಆಗ್ತಾ ಇದೆ ನೋಡಿ. ನಮಗೆ ಕೊಡಗುನಲ್ಲಿ ನೀರು ಬಂದು ಹಾಳಾಯಿತು, ಬಟ್ ಆದರೆ ನಮ್ಮ ಸಿರಾದಲ್ಲಿ ನೀರಿಲ್ಲ ಅಂತ ಪ್ರಾಬ್ಲಮ್ ಆಗಿದೆ ಅಲ್ವಾ? ಆದರೆ ಹೇಮಾವತಿ ನೀರು ಸಮುದ್ರಕ್ಕೆ ಹೋಗ್ತಾ ಇದೆಯಾ ಇಲ್ಲ ಕಾವೇರಿ ನೀರು ಹೋಗ್ತಾ ಇದೆಯಾ? ಎಲ್ಲ ಹೋಗ್ತಾ ಇದೆ, ಎಲ್ಲ ಹೋಗ್ತಾ ಇದೆ. ಬಟ್ ನಾನು ಕೇಳಿದ ಪ್ರಕಾರ ಹೇಮಾವತಿ ನೀರು ಕೂಡ ತಮಿಳ್ನಾಡಿಗೆ ಹೋಗ್ತಾ ಇದೆ ಅಂತ. ಹೋಗ್ತಾ ಇದೆ ಇಲ್ಲ ಅಂತ ಅಲ್ಲ, ಅದು ಸರ್ಕಾರದ ಹಿಂದಿನ ಒಡಂಬಡಿಕೆಗಳು, ಅದನ್ನು ನಾವು ತಪ್ಪಿಸೋಕ್ಕಾಗೋದಿಲ್ಲ, ಅದು ನಮ್ಮ ಕೈಲಿಲ್ಲ. ಆದರೆ ನಮ್ಮ ಭಾಗದ ನಮಗೇನು ಬರಬೇಕು ನೀರನ್ನು ಅದನ್ನು ನಾವು ತರೋ ಅಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ತಂದೆ ತರ್ತೀವಿ. ಸತ್ಯನಾರಾಯಣ ಸಾಹೇಬರು ಇವತ್ತಿನ ಶಾಸಕರು ನಮ್ಮ ಏನಿದ್ದಾರೆ ನಮ್ಮ ಶಾಸಕರು ಅವ್ರ ನೇತೃತ್ವದಲ್ಲಿ 3 ಕೆರೆ ತುಂಬಿಸಿ ತುಂಬಿಸ್ತೀವಿ. ನಮ್ಮ ಜನಕ್ಕೆ ಯಾವುದೇ ರೀತಿ ಗೊಂದಲ ಬೇಡ. ಡಿಸೆಂಬರು ಜನವರಿ ಒಳಗಡೆ 3 ಕೆರೆ ತುಂಬಿಸ್ತೀವಿ ಅನ್ನೋ ನಮ್ಮ ಆತ್ಮವಿಶ್ವಾಸ ಇದೆ. ನಮ್ಮ ಶಾಸಕರು ಕೂಡ ಅಲ್ಲಿ ನನಗೆ ಶಾಸಕಗಿರಿನೂ ಬೇಕಾಗಿಲ್ಲ, ರಾಜೀನಾಮೆ ಕೊಡೋದಕ್ಕೂ ರೆಡಿ ಇದ್ದಾರೆ, 3 ಕೆರೆ ತುಂಬಿಸ್ತಿದ್ದಾರೆ ನಮ್ಮ ಜನಗಳಿಗೋಸ್ಕರ. 3 ಕೆರೆ ತುಂಬದೇ ಹೋದರೆ ಯಾವುದೇ ಕಾರಣಕ್ಕೂ ನಾವು ಶಾಸಕ ಸ್ಥಾನದಾಗೆ ಇರೋದಿಲ್ಲ ಅಂತಲೂ ಕೂಡ ನಮ್ಮ ಜನಗಳ ತಾಗ ಡಿಸ್ಕಸ್ ಮಾಡಿದ್ದಾರೆ ಅವರು, ನಮ್ಮ ಕ್ಷೇತ್ರದ ಜನಗಳ ತಾಗ ಡಿಸ್ಕಸ್ ಮಾಡಿದ್ದಾರೆ. ಇದ್ರಾಗ ನಾವು ಇಂಜರಿ ಅಂತ ಪ್ರಮೇಯನೇ ಇಲ್ಲ. 3 ಕೆರೆ ತುಂಬಿಸೋ ಅಂಥ ವ್ಯವಸ್ಥೆಗೆ ಕುಮಾರಣ್ಣವ್ರು ಇರ್ಬೋದು, ರೇವಣ್ಣವ್ರು ಇರ್ಬೋದು, ಜಿಲ್ಲಾ ಮಂತ್ರಿಗಳಾಗಿರ್ಬೋದು, ಇದಕ್ಕೇನಾರು ಸ್ಪಂದಿಸ್ತೇ ಹೋದರೆ ಆ ಕ್ಷಣದಲ್ಲೇ ನಮ್ಮ ಶಿರಾ ಕ್ಷೇತ್ರದ ಎಲ್ಲ ಜನಗಳ ಸಮ್ಮುಖದಲ್ಲಿ ರಾಜೀನಾಮೆ ಪತ್ರನ ಕುಮಾರಣ್ಣವ್ರಿಗೆ ತಲುಪಿಸೋದಂತೂ ಸತ್ಯನೇ, ಅದ್ರಾಗ ಎರಡನೇ ಮಾತೇ ಇಲ್ಲ ಅಂತ. ಹಾಗೆ ಇದು ವೆಂಕಟರಮಣಪ್ಪ ಅವರು ಏನೋ ರೈತರ ರಕ್ತ ಸತ್ಯನಾರಾಯಣಪ್ಪನ. ಇಂದು ಎಚ್ಚೆತ್ತ ಸರ್ಕಾರದ ಅಧಿಕಾರಿಗಳು ಶಾಸಕರು ಧರಣಿ ಕುಳಿತ ಸ್ಥಳಕ್ಕೆ ಭೇಟಿ ನೀಡಿ ಕೂಡಲೇ ಇಂದಿನಿಂದಲೇ ನೀರಿನ ಅಂಶವನ್ನು 175 ಕ್ಯೂಸೆಕ್ಸ್ಗೆ ಹೆಚ್ಚಿಸುವುದಾಗಿ ಭರವಸೆಯನ್ನು ಕೊಟ್ಟರು. ಇದಕ್ಕೆ ಸಮ್ಮತಿಸಿದ ಶಾಸಕರು ಧರಣಿಯನ್ನು ಹಿಂತೆಗೆದುಕೊಂಡಿರುತ್ತಾರೆ. ಇಂದು ಬೆಳಗ್ಗೆ 10:30ಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸಾಂಸ್ಕೃತಿಕ, ಕ್ರೀಡೆ ಹಾಗೂ ಇನ್ನಿತರ ಘಟಕಗಳ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಯಿತು. ಇಂದು ಅಂದರೆ ದಿನಾಂಕ 31/8/2018 ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿರಾದಲ್ಲಿ ಕ್ರೀಡೆ, ಸಾಂಸ್ಕೃತಿಕ, ಎನ್ಎಸ್ಎಸ್, ರೋವರ್ಸ್, ರೇಂಜರ್ಸ್, ಭಾರತ್ ಸೇವಾದಳ ಘಟಕಗಳ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಯಿತು. ಈ ಸಮಾರಂಭದಲ್ಲಿ ಅಶೋಕ್ ಕುಮಾರ್, ಕೃಷ್ಣ ನಾಯಕ್, ಚಿಕ್ಕಣ್ಣ ಎನ್ನೆಕಟ್ಟೆ,
ಪಾಂಡುರಂಗಯ್ಯ, ಲೋಕನಾಥ್, ಚೆಲುವ ನಾರಾಯಣ ಶೆಟ್ಟಿ ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳು ಹಾಜರಿದ್ದರು. ಗೌರವಕ್ಕೆ ಪಾತ್ರರಾಗ್ತೀರಾ, ಹಾಗಾಗಿ ನೀವೆಲ್ಲರನ್ನೂ ಸಹ ಅಂತಹ ಗೌರವ MBBS ಬೇರೆ ಬೇರೆ ಕೋರ್ಸಸ್ಗಳಿಗೆ ಹೋಗ್ತಿರಲ್ಲ, ಪ್ರತಿಯೊಂದು ಕೋರ್ಸ್ಗೂ ಸಹ ತನ್ನದೇ ಆದಂತಹ ಒಂದು ಉನ್ನತವಾದಂತ ಒಂದು ಕೋರ್ಸಸ್ಗಳು ಇದಾವೆ. ಆರ್ಟ್ಸ್ ಓದ್ಲಿ, ಕಾಮರ್ಸ್ ಓದ್ಲಿ ಅಥವಾ ಬೆಳಗ್ಗೆ ಮಾತನಾಡಿದ್ರು, ಹಾಗಾಗಿ PUC ನಂತರ ಏನು ಮಾಡಬೇಕು, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅವಕಾಶಗಳಿದೆ, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ, PCMB ವಿದ್ಯಾರ್ಥಿಗಳಿಗೆ ಏನಿದೆ, PCMC ವಿದ್ಯಾರ್ಥಿಗಳಿಗೆ ಏನಿದೆ, ಅವೆಲ್ಲವೂ ಸಹ ನೀವು ತಿಳ್ಕೋಬೇಕು. ಯಾಕೆಂದ್ರೆ ಇಂದಿನ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ನೀವು ಯಾರೋ ಹೇಳಿದ ಇಂತಹ ಕಾರ್ಯಕ್ರಮಗಳಲ್ಲಿ ಅತಿಥಿ ಗಣ್ಯರು ಬರ್ತಾರೆ, ಅವರ ಮಾತುಗಳನ್ನು ಆಲಿಸ್ತೇವೆ. ಇನ್ನು ಏನಾದರೂ ನಿರ್ಣಾಯಕರ ಮೂಲಕ ಬಂದು ಕಾಂಟ್ಯಾಕ್ಟ್ ಮಾಡಿ, ಸಮಿತಿ ಇರುತ್ತೆ, ಮಾನ್ಯ ಶಾಸಕ ಅರ್ಹ ವ್ಯಕ್ತಿಯನ್ನ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರನ್ನಾಗಿ, ಖಜಾಂಚಿಯನ್ನಾಗಿ ಮಾನ್ಯ ಶಾಸಕರು ನೇಮಿಸಿದ್ದಾರೆ. ಅವರ ಒಂದು ಸಹಕಾರ ಸೇವೆಯನ್ನು ನೀವು ಪಡ್ಕೋಬೇಕು. ಯಾಕೆಂತೇಳಿದ್ರೆ ವ್ಯಾಪಾರಸ್ಥರಿಗೆ ನಿಮ್ಗೆ ಗೊತ್ತಿದೆ, ಕಾಮರ್ಸ್ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ, ಹಣ ಬೇಕಾದ್ರೆ ಕೊಡ್ತಾರೆ, ಸಮಯವನ್ನು ಮೀಸಲಿಡೋದಿಲ್ಲ. ಹಾಗಾಗಿ ಟೈಮ್ ಈಸ್ ಮೋರ್ ಪ್ರೆಷಸ್ ದನ್ ಮನಿ ಅಂತ ಹೇಳ್ತಾರೆ. ಹಾಗಾಗಿ ಆ ವ್ಯಾಪಾರಸ್ಥರಾಗಿದ್ರು ಸಹ, ವಾಣಿಜ್ಯೋದ್ಯಮಿ ಆಗಿದ್ರು ಸಹ, ಬ್ಯಾಂಕ್ಗಳಲ್ಲಿ ಡೈರೆಕ್ಟರ್ ಆಗಿದ್ರು ಸಹ, ನಿಮಗೋಸ್ಕರ ಒಂದು 2-3 ಗಂಟೆ ಕಾಲ ಕಳೆಯೋಣ ಅಂತಕ್ಕಂಥ ಒಂದು ಆಸೆಯಿಂದ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿರತಕ್ಕಂಥದ್ದು. ಅವರೆಲ್ಲ ಓದ್ತಾ ಇರಬೇಕಾದ್ರೆ ಶೆಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕಾರಿಡಾರ್ ಅಲ್ಲಿ ಕುತ್ಕೊಂಡು ಪಾಠ ಕೇಳ್ತಾರೆ. ಹಾಗಾಗಿ ಇವತ್ತು ನಿಮಗೆ ಆ ಪರಿಸ್ಥಿತಿ ಇಲ್ಲ, ನೀವು ಅದನ್ನು ಅರ್ಥ ಮಾಡಿಕೊಂಡು ಉಪನ್ಯಾಸಕರು ಈ ವಿದ್ಯಾರ್ಥಿಗಳ ಹಿನ್ನೆಲೆ ಏನು, ವಿದ್ಯಾರ್ಥಿಗಳು ಬಂದಿರತಕ್ಕಂಥ ಗ್ರಾಮೀಣ ಪ್ರದೇಶದ ಅವರ ಹಿಂದಿನ ಭಾಗ ಆ ಸಹಿಸಿಕೊಳ್ತಕ್ಕಂಥದ್ದು ಇದೆಯಲ್ಲ, ಆ ಸಹನೆಯಿಂದ ವಿದ್ಯಾರ್ಥಿಗಳನ್ನ ತಿದ್ದತಕ್ಕಂತ, ಅವರಿಗೆ ಇನ್ಯಾವುದೋ ಕಾರಣದಿಂದ ಪ್ರಿನ್ಸಿಪಾಲ್ ಇನ್ನೇನು ಹೇಳಿದ್ರು ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ ಮೇಲೆ ಸಿಟ್ಟನ್ನ ತರಗತಿಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಪ್ರಯೋಗ ಮಾಡಬಾರ್ದು. ಒಂದು ಮರ್ಯಾದೆ ಪ್ರಶ್ನೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಾನ್ಯ ನಿರ್ದೇಶಕರಾದಂತಹ ಶ್ರೀಮತಿ ಸಿ ಶಿಕಾರ್ ಅವರ ನೇತೃತ್ವದಲ್ಲಿ ಕಳೆದ 2 ವರ್ಷಗಳಿಂದ ಬಹಳಷ್ಟು ಚೆನ್ನಾಗಿ ಪರೀಕ್ಷೆ, ಯು ಆರ್ ದಿ ಗುಡ್ ವಿಲ್ ಕ್ಯಾರಿಯರ್ಸ್ ಅಂತ ಹೇಳ್ಬಿಟ್ಟು, ಈ ಸಂಸ್ಥೆಯ ಒಂದು ಕೀರ್ತಿ ಮೌಲ್ಯ, ಈ ಸಂಸ್ಥೆಯ ಒಂದು ಒಳ್ಳೆಯತನ, ಅದು ನಿಮ್ಮಗಳ ಮೂಲಕ ಪ್ರಚಾರ ಆಗಬೇಕು. ಯಾಕೆಂದ್ರೆ ನಾನು ಒಂದ್ಸತಿ ಸರ್ವೆ ಮಾಡಿದೆ, 1800 ವಿದ್ಯಾರ್ಥಿಗಳಲ್ಲಿ ಸುಮಾರು 250 ಹಳ್ಳಿಗಳಿಂದ, ಬೇರೆ ಬೇರೆ ಹಳ್ಳಿಗಳಿಂದ ಬೇರೆ ಬೇರೆ ಕಡೆಯಿಂದ ಈ ಕಾಲೇಜುಗಳಿಗೆ ಬರ್ತಾ ಇದೆ. ಹಾಗಾಗಿ ಬಾಯ್ಸ್ ಕಾಲೇಜ್ ಆಗಲಿ, ಗರ್ಲ್ಸ್ ಕಾಲೇಜ್ ಆಗಲಿ, ಎರಡೂ ಕಾಲೇಜುಗಳಲ್ಲಿ ಸುಮಾರು 2000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದೀರಾ ನೀವೆಲ್ಲ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.